ಸೊ ಎಷ್ಟೋ ಮಕ್ಕಳೊಳಗೆ ಕೇಳ್ತಾ ಇರೋದು, ಸ ಅಡಾಪ್ಟಿವ್ ಟೆಸ್ಟ್ ಈಗ ನಡೆಸ್ಕೊಡ್ತಾರಾ? ಕೊಟ್ಟಿದ್ದು ನಿಜನೇ, ಆದ್ರೆ ಕಂಡಕ್ಟ್ ಮಾಡ್ತಾರ ಇಲ್ವಾ? ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲ ಮೆಚ್ಚಿನ ಸೈನಿಕ ಮೆಸ್ಸಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲಾಕ್ ಯೂನಿವರ್ಸಿಟಿ ಸಿಎಂ. ಈ ವಿಡಿಯೋ ಇಂಪಾರ್ಟೆಂಟ್ ಯಾವುದಿಲ್ಲ, ವಿಡಿಯೋ ಇಂಪಾರ್ಟೆಂಟ್ ನಾನು ಕೊಡೋಂಥ ವಿಡಿಯೋದಲ್ಲಿ ಅದು ಈ ವಿಡಿಯೋನೇ ಕೊಡ್ತಿದ್ದೀನಿ ಅಂತಂದರೆ, ಮಡಿಕೇರಿ ರ್ಯಾಲಿ 2ನೇ ತಾರೀಕು ಮುಗಿತಾ ಇದೆ, ಈಗಾಗಲೇ 4ನೇ ದಿನ ಮುಗಿದೋಗಿದೆ. ಭಾಳಷ್ಟು ಮಕ್ಕಳು ಸ್ಟಾರ್ಟಿಂಗ್ ಫಸ್ಟ್ ಡೇನಲ್ಲಿ ಬಹಳ ಬೇಸರವನ್ನು ಉಂಟು ಮಾಡಿದರು. ಆ ಒಂದು ಬೇಸರ ಬಹಳಷ್ಟು ಮಕ್ಕಳಿಗೆ ಮನ ನೊಂದಿತ್ತು. ಅದು ಯಾವಾಗ ರ್ಯಾಲಿ ಕಂಡಕ್ಟ್ ಮಾಡುವಂಥ ಒಂದು ವ್ಯವಸ್ಥೆನ ಬದಲಾವಣೆ ಮಾಡಿದ್ರು ಮಿಲಿಟರಿ ಆಫೀಸರ್ಸ್ ಅಥವಾ ಅಲ್ಲಿ ಮಿಲಿಟರಿ ಕ್ಯಾಂಪ್ ಮಾಡಿದಂಥ ನಮ್ಮ ಸೋಲ್ಜರ್ಸ್ಗಳು, ಅವಾಗ ಮಕ್ಕಳಿಗೆ ಒಂದು ಆನಂದ, ಒಂದು ಬಾಷ್ಪ, ಒಂದು ಖುಷಿ, ಸಂತೋಷ ಸಿಕ್ತು. ಹೌದು, ಗ್ರೌಂಡ್ ಚೇಂಜ್ ಆಗ್ತು, ಮಕ್ಕಳಿಗೆ ಟೈಮ್ ಕೂಡ ಜಾಸ್ತಿ ಕೊಟ್ಟಿದ್ದಾರೆ, ಇನ್ನಷ್ಟು ಮಕ್ಕಳಿಗೆ ಅನುಕೂಲ ಆಗಿದೆ. ಸೊ ನಾವು ಏನೇ ಒಂದು ಮಾಡಿದ್ರು ಕೂಡ ಒಂದು ಶಿಸ್ತಿನಿಂದ, ಒಂದು ಸರಿಯಾದ ರೀತಿ, ಒಂದು ಕಾನೂನು ಮುಖಾಂತರ ಮಾಡಿದ್ರೆ ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹೌದು, ಸೊ ನಮ್ಮ ಮಿಲ್ಟ್ರಿ ಕ್ಯಾಂಪ್ ಹಾಕೊಂಡಿದ್ದಂಥ ಮಡಿಕೇರಿಯಲ್ಲಿದ್ದಂಥ ಎಲ್ಲ ನಮ್ಮ ಸೋಲ್ಜರ್ಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದಗಳು, ಥ್ಯಾಂಕ್ ಯು. ಜೊತೆಗೆ ನಾನು ಇವತ್ತು ಕೊಡಿದಂಥ ವಿಡಿಯೋ ಇದರಲ್ಲಿ ಏನಪ್ಪ ವಿಶೇಷ ಅಂತಂದರೆ, ಅಡಾಪ್ಟಬಿಲಿಟಿ ಟೆಸ್ಟ್. ನಾವು ಆಲ್ರೆಡಿ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ, ಯಾವ ಥರ ಬರ್ಬೋದು, ಎಷ್ಟು ಕ್ವಶನ್ಸ್ ಬರ್ಬೋದು, ಯಾವ ಥರ ಕಂಡಕ್ಟ್ ಮಾಡ್ಬೋದು ಅಂತಲೇ ಹೇಳಿದ್ವಿ. ಆದರೆ ಸೊ ಎಷ್ಟೋ ಮಕ್ಕಳುಗಳಿಗೆ ಕೇಳ್ತಾ ಇರೋದು, ಸ ಅಡಾಪ್ಟಿವ್ ಟೆಸ್ಟ್ ಈಗ ನಡೆಸ್ಕೊಡ್ತಾರಾ? ನಂದು ಈಗ ರಿಟರ್ನ್ ಕ್ಲಿಯರ್ ಆಯಿತು, ಫಿಸಿಕಲ್ ಕ್ಲಿಯರ್ ಆಯಿತು, ಮೆಡಿಕಲ್ ಕ್ಲಿಯರ್ ಆಯಿತು, ಸೊ ಡಾಕ್ಯುಮೆಂಟೇಷನ್ ಕೊಟ್ಬಿಟ್ಟಿದ್ವಿ, ಏನಾದ್ರು ಲಾಸ್ಟ್ ಅದೊಂದೇ ಇಟ್ಬಿಡ್ತಾರಾ? ಹೌದು, ನೋಟಿಫಿಕೇಶನ್ ಕೊಟ್ಟಿದ್ದು ನಿಜನೇ, ಕೊಟ್ಟಿದ್ದು ನಿಜನೇ. ಆದರೆ ಕಂಡಕ್ಟ್ ಮಾಡ್ತಾರಾ ಇಲ್ವಾ, ಅದು ಕಂಡಕ್ಟಿಂಗ್ ಆಫೀಸರ್ ಮೇಲೆ ಡಿಪೆಂಡ್ ಆಗ್ತದೆ. ಅವ್ರು ಬೇಕು ಅಂದರೆ ಕಂಡಕ್ಟ್ ಮಾಡ್ತಾರೋ ಅಥವಾ ಇನ್ನೂ ಹೇಳಲಿಕ್ಕಾಗಲ್ಲ. ಮೆರಿಟ್ ಲಿಸ್ಟ್ ಬಿಡೋ ಮುಂಚೆ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಹೌದು, ಕೊಡಬೇಕು ಅಂತಂದರೆ ಒಂದ್ಸರಿ ಹೋಗ್ಬೇಕಾಗುತ್ತೆ ಅವ್ರ ಹತ್ರ ಇಂಟರ್ವ್ಯೂಗೆ, ಅಥವಾ ಏನು ಅವಶ್ಯಕತೆ ಇಲ್ಲ ಅಂತಂದರೆ ನೆಕ್ಸ್ಟ್ ಅವ್ರು ನಿಮಗೆ ಅದೇ ಮೆರಿಟ್ ಲಿಸ್ಟಲ್ಲಿ ಕಂಟಿನ್ಯೂ ಮಾಡಿಕೊಡ್ತಾರೆ, ನೆಕ್ಸ್ಟ್ ನೀವು ಸರ್ ಡೈರೆಕ್ಟ್ಲಿ ಹೋಗ್ಬೋದು. ಆದರೆ ಒಬ್ಬರು ಮಿಲಿಟರಿ ಆಫೀಸರ್ ಕೊಟ್ಟಿರೋ ಮಾಹಿತಿ ಪ್ರಕಾರ ಅಡಾಪ್ಟಿವಿಟಿ ಟೆಸ್ಟ್ ಏನಿದೆ ಇದು ಮಸ್ಟ್ ಆ್ಯಂಡ್ ಶುಡ್ ಎಲ್ಲರೂ ಕೂಡ ಮಾಡಲೇಬೇಕು ಅಂತ ಹೇಳಿದ್ದಾರೆ. ಆದರೆ ಆಗುತ್ತೋ ಇಲ್ಲವೋ ಅಂತೇಳಿ ಇನ್ನೂ ಗ್ಯಾರಂಟಿ ಇಲ್ಲ. ಯಾರು ತಲೆಗೆಡಿಸ್ಕೊಬೇಡಿ, ಆದರೆ ಓ ಫೇಸ್ ಮಾಡಿ ತಲೆಗೆಡಿಸ್ಕೊಬೇಡಿ. ನಿಮಗೆ ಏನು ನಿಮ್ಮ ನಾಲೆಜ್ ಇದೆ, ಏನು ಲೀಡರ್ಶಿಪ್ ಇದೆ, ಏನು ನೀವು ಮಾಡೋಕ್ಕಾಗುತ್ತೆ ಮಾಡೋಕ್ಕಾಗಲ್ಲ, ಇದನ್ನು ಅಬ್ಸರ್ವ್ ಮಾಡಲಿಕ್ಕೆ ಅಂತಲೇ ನಿಮ್ಗೆ ಇಲ್ಲಿ ಅದೊಂದು ಅಡಾಪ್ಟಿವ್ ಟೆಸ್ಟ್ ಕೊಡ್ತಾರೆ. ನಿಮ್ಮ ಅಡಾಪ್ಟಿವಿಟಿ ಅಂತಂದರೆ ನೀವೆಷ್ಟು ನೀವು ಅರ್ಥ ಮಾಡ್ಕೊಳ್ತೀರಾ, ಎಷ್ಟು ನೀವು ಅದನ್ನು ಸೊ ಔಟ್ಪುಟ್ ಕೊಡ್ತೀರಾ, ಎಷ್ಟು ನಿಮಗೆ ಆ ಒಂದು ನಾಯಕತ್ವ ಇದೆ, ಅಥವಾ ನೀವು ಎಷ್ಟು ಕೆಲಸ ಮಾಡ್ಬೋದು, ಅರ್ಹತೆ ನಿಮ್ಮ ಅಷ್ಟೇ ಇದೆ, ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಅಂತಲೇ ಕೊಡ್ತಾರಂಥ ಒಂದು ಅಡಾಪ್ಟಿವ್ ಟೆಸ್ಟ್. ಏನಾದರೂ ಆಗಲಿ ನೀವು ತಯಾರಾಗಿರಿ, ತಯಾರಾಗಿರಂತೆ ತಯಾರಿ ಇಲ್ಲಿ ಅಕಸ್ಮಾತ್ ತಗೊಳ್ಳಿಲ್ಲ ಅಂದ್ರೆ ಗುಡ್ಡೆ, ತಗೊಂಡ್ರೂ ಗುಡ್ಡೆ, ತಗೊಂಡ್ರೆ ಫಿಲ್ಟರ್ ಆಗಿ ಇನ್ನಷ್ಟು ನೀವು ಚುರುಕಾಗ್ತೀರಾ, ಇನ್ನಷ್ಟು ಬುದ್ಧಿ ಹೆಚ್ಚಾಗ್ತದೆ. ಇಲ್ಲಾಂದ್ರೂ ಕೂಡ ನೀವು ಡ್ಯೂಟಿಗೆ ಹೋದ್ಮೇಲೆ ಮಾಡಲೇಬೇಕಾಗ್ತದೆ, ಅಲ್ಲೂ ಕೂಡ ಅವಶ್ಯಕತೆ ಇರ್ತದೆ. ನಾನು ಅಂದ್ಕೊಂಡಿರ್ತೀನಿ ನಾವು ಕೊಟ್ಟಂಥ ಈ ಒಂದು ಮಾಹಿತಿ ಅಡಾಪ್ಟಿವ್ ಟೆಸ್ಟ್ ಬಗ್ಗೆ ಏನು ಗೊಂದಲ ಆಯಿತು, ಗೊಂದಲ ಎಲ್ಲವೂ ಕ್ಲಿಯರ್ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಸೈನಿಕ ಮಿಸ್ಸರ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಯಾರು ಸಬ್ಸ್ಕ್ರೈಬ್ ಆಗಿ, ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್.